ಆಲ್ ರೈಟ್, ಇವತ್ತಿನ ಪಬ್ಲಿಕ್ ಇರೋ ಒಂಚೂರು ವ್ಯತ್ಯಾಸ ಆಗಿದೆ ಅಂತ ಕಾಣುತ್ತೆ, ಆದರೆ ಸ್ಟೋರಿ ಅಂತೂ ಪ್ರೆಸೆಂಟ್ ಮಾಡಿಬಿಡ್ತೀವಿ ಬಿಕಾಸ್ ಹೇಳ್ಬಿಟ್ಟಿದ್ದೀವಿ ನಿಮಗೆ ಅವ್ರದ್ದು ಏನು ಕತೆ ಅಂತ. ಬಟ್ ಹಲವಾರು ಅನಿವಾರ್ಯ ಸಮಸ್ಯೆಯಿಂದ ಅವ್ರ ಜೊತೆ ಮಾತನಾಡೋಕ್ಕಾಗಲ್ಲ ಅಷ್ಟೇ, ದಟ್ಸ್ ಆಲ್ ದಿ ಪ್ರಾಬ್ಲಮ್. ಸ್ಟೋರಿ ಏನು ಅಂತ ನಿಮಗೆ ಹಿಂಟ್ ಸಿಕ್ಕಿತ್ತಲ್ಲ ಆರಂಭದಲ್ಲೇ ನೋಡಿ. ನಟ ವಿನೋದ್ ರಾಜ್ ಹೃದಯ ಸಂಬಂಧಿ ಕಾಯಿಲೆಯಿಂದ ಚಿತ್ರರಂಗದಿಂದ ದೂರ ಉಳಿದಿದ್ರು. ಆದ್ರೀಗ ತಾಯಿ ಲೀಲಾವತಿ ಜೊತೆ ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ಸೋರದೇವನಹಳ್ಳಿಯಲ್ಲಿ ನೆಲೆಸಿದ್ದು ಕೃಷಿಕನಾಗಿದ್ದಾರೆ. ಬಂಜರು ಭೂಮಿಯಲ್ಲಿ ಬಂಗಾರದ ಬೆಳೆ ಬೆಳೆದಿದ್ದಾರೆ. ಚಿತ್ರರಂಗದಲ್ಲಿ ಸೋಲು ಕಂಡಾಗ ಕೃಷಿ ಕೈ ಹಿಡಿತು ಅಂತ ವಿನೋದ್ ಸಂತಸ ವ್ಯಕ್ತಪಡಿಸುತ್ತಾರೆ. ಕಷ್ಟವಾದ ಕ್ಷೇತ್ರ, ಏನೇ ಒಂದು ಶಿಸ್ತಲ್ಲಿ ಮಾಡಿದ್ರು ಕೂಡ ಬೆಳೆ ಅಷ್ಟೇ ಚೆನ್ನಾಗಿ ಬಂದ್ರೂ ಕೂಡ ಬೆಲೆ ಸಿಗದೇ ಇರುವಂತ ಪರಿಸ್ಥಿತಿಗಳು. ಮಾಡುವಂತ ಕೆಲಸ ಇದು ಸರಿ ಇದೆಯಾ ಇಲ್ವಂತ 10 ಜನರ ಹತ್ರ ಕೇಳಿ ಮಾಡುವಂತದ್ದು ಬಾರಿ ಉತ್ತಮ ಆಗುತ್ತೆ. ಹನಿ ನೀರಾವರಿ ಬಳಸಿ ಬಿರು ಬೇಸಿಗೆಯಲ್ಲೂ ಸೊಂಪಾದ ಬೆಳೆ ತೆಗೆಯುತ್ತಿದ್ದಾರೆ. ಭೂಮಿ ಹದ, ಬೆಳೆಗಳಿಗೆ ಪಾತಿ, ಕಳೆ ತೆಗೆದು ತರಹೇವಾರಿ ದೇಶಿ ಮತ್ತು ವಿದೇಶಿ ತಳಿಯ ಹೂ ಹಣ್ಣು ಬೆಳೆಯುತ್ತಿದ್ದಾರೆ. ಅಷ್ಟೇ ಅಲ್ಲ, ತಾವೇ ನೆಲಮಂಗಲದ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಿ ಬರ್ತಾರೆ. ಸಿನಿಮಾ ರಂಗದಲ್ಲಿ ಬರಬೇಕು ಅಂತ ಅಪಾರವಾದ ಆಸೆ ಹೊತ್ಕೊಂಡು ಬಂದವನು, ಅಲ್ಲಿ ಯಾವಾಗ ಸೋಲು ಕಣ್ಣು ನಿರಾಶನಾಗಿ ಬಾಳೋದಕ್ಕೆ ಬಿಡಬಾರ್ದು, ಆಶಾಜೀವಿಯಾಗಿಯೇ ಬಾಳ್ಬೇಕು ಅನ್ನೋದಕ್ಕೋಸ್ಕರ ಕೃಷಿ ಮಾರ್ಗವನ್ನು ತೋರಿಸೋಕೆ ಶುರು ಮಾಡಿ. ಒಟ್ಟಿನಲ್ಲಿ ಬಣ್ಣದ ಲೋಕದ ವ್ಯಾಮೋಹಕ್ಕೆ ಸಿಲುಕದೆ ಕೃಷಿಕನಾಗಿ ತಾಯಿಗೆ ತಕ್ಕ ಮಗನಾಗಿರೋ ವಿನೋದ್ ರಾಜ್ಯದ ರೈತರಿಗೆ ಮಾದರಿಯಾಗಿದ್ದಾರೆ. ಪ್ರಕಾಶ್ ಪಾನಾಡಿ, ಪಬ್ಲಿಕ್ ಟಿವಿ, ನೆಲಮಂಗಲ. ರೈಟ್, ಟೆಕ್ನಿಕಲಿ ಫಾರ್ ಸಮ್ ರೀಸನ್ ಅವ್ರ ಜೊತೆ ಮಾತಾಡಕ್ ಆಗ್ತಾ ಇಲ್ಲ ಅಷ್ಟೇ. ಅನುಭವಿಸೋರ್ ಗೆಲ್ಲುವುದು ಹೆಂಗೆ ಅನ್ನೋದು ಒಂದು ಮಾದರಿ ಅನ್ಸುತ್ತೆ ಅಲ್ಲ. ಅದೊಂದೇ ಅಲ್ಲ, ಭಾಳ ಸರಿ ತುಂಬ ದೊಡ್ಡ ಇಮೇಜು, ಸ್ಟಾರ್ಗಿರಿ ಎಲ್ಲ ಬಂದಾಗ ಕೆಲವು ಕೆಲಸಗಳನ್ನು ಮಾಡೋಕ್ಕೆ ನಾವು ಅಚೀವ್ ಮಾಡ್ಕೊಂಡಿದ್ದು ಹಿಂದೇಟ್ ಹಾಕ್ಬಿಡುತ್ತೆ, ಹಾಕಿಸ್ಬಿಡುತ್ತೆ. ಅದೆಲ್ಲ ಮಾಡಿದವನಿಗೆ ಇದನ್ನ ಹೆಂಗಪ್ಪ ಮಾಡೋದು ಅನ್ನೋ ಥರ ಅದು ಆಗಲ್ಲ. ಅದಾಗಲ್ಲ, ಭಾಳ ಜನಕ್ಕೆ ಅದರಿಂದ ಆಚೆ ಬಂದು, ಅದಕ್ಕೆ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ, ಎಲ್ಲ ಫಿಲಮ್ಮು ಆಗ್ಬೋದು, ಟಿ ವಿ ಆಗ್ಬೋದು, ಮತ್ತೊಂದು ಆಗ್ಬೋದು, ಫೈನಲಿ ಒನ್ ಡೇ ಲೈಟ್ ಆಫ್ ಆಗಲೇಬೇಕು. ಕತ್ತಲದಲ್ಲಿ ಏನು ಮಾಡೋದು, ನೀವು ರೆಡಿ ಆಗಲೇಬೇಕು ಅದಕ್ಕೆ. ಇದನ್ನು ಕೆಲವರು ಕೆಲವು ಮಾರ್ಗಗಳನ್ನು ಹುಡುಕೋತಾರೆ. ಇವರು ಹೀ ಹ್ಯಾಸ್ ಚೂಸನ್ ವೆರಿ ಡಿಫ್ರೆಂಟ್. ಕೆಲವರು ಪ್ರೊಡಕ್ಷನ್ಗೆ ಹೋಗ್ತಾರೆ, ಕೆಲವರು ತಾವೇ ಫಿಲಮ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಹೊರಟು ಬಿಡ್ತಾರೆ, ಅಥವಾ ಇನ್ನು ಕೆಲವರು ಇನ್ನೇನೇನೋ ಯಾವ್ದಾರೊಂದು ಸಣ್ಣ ಕಂಪನಿ ಕಟ್ಕೊಂಡು ಏನಾರೊಂದು ಮಾಡೋದು ಹೋಗೋದು ಅಂತ ಮಾಡ್ತಾರೆ. ಇವರು ಅವತ್ತಿನಿಂದಾನು ತಾಯಿ ಮಗ ಸೇರ್ಕೊಂಡು ಈ ಕೆಲಸಕ್ಕೆ ಇಳಿದಿದ್ದಾರೆ, ಇವತ್ತು ನಿಧಾನವಾಗಿ ಸಕ್ಸಸ್ ಕಾಣಿಸಿರ್ಬೋದು. ಬಟ್ ಇಟ್ಸ್ ಎ ಟಫ್ ಜಾಬ್, ಅವರು ಹೇಳ್ದಂಗೆ ಹತಾಶರಾಗ್ಬೋದು ಯಾವುದೇ ಕಾರಣ. ದ್ಯಾಟ್ ಇಸ್ ದ ಪಾಯಿಂಟ್. ಭಾಳ ಜನಕ್ಕೆ ಫಿಲಮ್ ಫೀಲ್ಡಿಗೆ ಬರಬೇಕು ಅಂದ್ಕೊಳ್ಳೋದು, ಒಂದು ಫಿಲಮ್ಗೆ ಚಾನ್ಸು ಸಿಕ್ಬಿಡುತ್ತೆ, ಆ ಫಿಲಮ್ ಸುಮಾರಾಗಿ ಓಡೋಗ್ಬಿಡುತ್ತೆ ಅಂತ ಇಟ್ಕೊಳ್ಳೋಣ ಅಪ್ಪಿತಪ್ಪಿ, ಅದಾದಮೇಲೆ ಚಾನ್ಸ್ ಸಿಕ್ಕಲಿಲ್ಲ ಅಂತ ಹತಾಶರ ಆಗ್ಬಿಡೋದು, ಗಾಬರಿ ಮಾಡ್ಕೊಂಬಿಡೋದು, ಇವೆಲ್ಲ ಮಾಡೋದು, ಅಥವಾ ಚಾನ್ಸೇ ಸಿಕ್ಕಲಿಲ್ಲ ಅಂತ ಗಾಬರಿ ಆಗ್ಬಿಡೋದು, ಇವೆಲ್ಲ ಇದೆ ಅಂಥವ್ರಿಗೆಲ್ಲ ಇದು. ಸೊ ಬೆಟರ್ ಈಸ್ ಟಿಲ್ ಯು ಅಚೀವ್ ದಟ್ ಫಿನಾನ್ಷಿಯಲ್, ಒಂದು ಬ್ಯಾಕಪ್ ಇಟ್ಕೊಳ್ಳೋದು ಒಳ್ಳೇದು. ಇವರೊಂದು ಬ್ಯಾಕಪ್ ಮಾಡಿದ್ರು ಬಚಾವಾದರು ಅಷ್ಟೇ.